ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಶ್ರೀಕಾಂತ್ ಗೌಡ ಪರತ್ಗೌಡ ಪಾಟೀಲ್ ಅವರಿಗೆ ನಮ್ಮ ಗ್ರಾಮೀಣ ಟಿವಿಯ ಪರವಾಗಿ ಹೃದಯಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಕ್ರಿ ಸರ್, ಹಿಂಗಾಕ್ರಿ, ನಾ ಹಿಡ್ದೆ ನೋಡ್ರಿ ಸರ್, ಕೈ ಬಿಡ್ರಿ, ಇದನ್ನ ಬಿಡ್ರಿ ನೀವು, ಕೈ ಬಿಡ್ರಿ, ಹಿಂಗಾಕ್ರಿ, ಹಾಕ್ರಿ, ಅದನ್ನು ಕೊಡ್ರಿ, ನಾಲ್ಕು ಕೊಡ್ರಿ, ಅದು ಮಗ್ಲಿ ಅಂತ ಹಾಕ್ ಕೊಡ. ಸರ್ ನಮಸ್ತೆ, ತಮ್ಮ ಹೆಸರು? ಶ್ರೀಕಾಂತ್ ಗೌಡ ಪರತ್ಗೌಡ ಪಾಟೀಲ್. ಸರ್ ತಮ್ಮ ಊರು ಯಾವುದು? ಬೂದಿಯಾಳ ಗ್ರಾಮ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿರೋದು? ಬೀಣಾ ಪಂಚಾಯತಿ. ಸರ್ ತಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ಕೆಲಸನ ಮಾಡ್ತಾ ಇದ್ರಿ? ನಾವು ಶಿಕ್ಷಣವನ್ನು ಮಾಡ್ತಿದ್ವಿ, ಬಿಎಡ್ ಪದವೀಧರಾಗಿದ್ವಿ. ಸರ್ ತಾವು ಒಂದು ಸ್ಟೂಡೆಂಟ್ ಲೈಫ್ನ ಬಿಟ್ಟು ಇಲ್ಲಿ ರಾಜಕೀಯಕ್ಕೆ ಬರಬೇಕು ಅಂದರೆ ಕಾರಣ ಏನು ಸರ್? ಇಲ್ಲಿ ಹಳ್ಳಿ ಜೀವನ ಭಾಳ ಅಸ್ವಸ್ಥ ಅಂತೇಳಿ ನಮಗೆ ಕಂಡು ಬಂತು. ಹಾಗೂ ಇಲ್ಲಿ ಜನರ ಒಂದು ಸರಿಯಾದ ಯಾವುದೇ ತರಹದ ಕುಂದಿ ಕೊರತೆಗಳು ಭಾಳ ಇದ್ವು. ಆದ ಕಾರಣ ನಾನು ಇದಕ್ಕೆ ರಾಜಕೀಯ ಜೀವನಕ್ಕೆ ಬರಬೇಕಾದಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಸರ್ ತಮಗೆ ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ ಸರ್? ಸುಮಾರು ಒಂದು 10 ವರ್ಷದ ಒಡನಾಟ ಇದೆ. ಹಾಗಾದ್ರೆ ತಮ್ಮದು ರಾಜಕೀಯ ಕುಟುಂಬನಾ ಸರ್? ಹೌದು, ರಾಜಕೀಯ ಕುಟುಂಬ ನಮ್ದು. ಸರ್ ಇಲ್ಲಿ ಇದ್ದಂತ ಒಟ್ಟು ವಾರ್ಡ್ಗಳ ಸಂಖ್ಯೆ 2 ಅಂತ ಹೇಳಿದ್ರಿ, ಹಾಗಾದ್ರೆ ನಿಮ್ದು ಎಷ್ಟನೇ ವಾರ್ಡ್ ಸರ್? ನಮ್ದು 2ನೇ ವಾರ್ಡ್. ಸರ್ ಇಲ್ಲಿ ಇದ್ದಂತ ಒಟ್ಟು ಮತದಾರರ ಸಂಖ್ಯೆ ಎಷ್ಟು? 659 ಒಟ್ಟು ಮತದಾರ. ತಮಗೆ ಬಿದ್ದಂತ ಮತಗಳು ಎಷ್ಟು ಸರ್? ನಮಗೆ 274. ಎಷ್ಟು ಮತದ ಅಂತರದಿಂದ ನೀವು ಇಲ್ಲಿ ಜಯಭೇರಿಯನ್ನ ಬರ್ಸಿದಿರಾ? 182. 182 ಮತದ ಅಂತರದಿಂದ ನೀವು ಇಲ್ಲಿ ಜಯಭೇರಿಯನ್ನ ಬರ್ಸಿದಿರಾ? ಹಾಗಾದ್ರೆ ಇಲ್ಲಿ ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಗುರುಗಳು ಅಂತ ಯಾರಾದರೂ ಇದಾರಾ ಸರ್? ಅದರ ಅವ್ರ ಹೆಸರನ್ನ ಹೇಳ್ತೀರಾ ಸರ್ ಸ್ವಲ್ಪ? ಗುರುಗಳು ಅಂತ ಏನು ಅಂತ ಇಲ್ಲ, ನಮ್ಮ ಮನೆಯಲ್ಲಿ ಹಿರಿಯರು ಮತ್ತು ನಮ್ಮ ಚಿಕ್ಕಪ್ಪರು ಮತ್ತು ಊರಿನ ಗುರು ಹಿರಿಯರು. ಹಾಗಾದ್ರೆ ಅವರು ಎಲ್ಲರೂ ನೀವು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಇವರೇ ಸ್ಫೂರ್ತಿ ಅಂತ ಹೇಳ್ತೀರಾ ಹಾಗಾದ್ರೆ ಸರ್? ಸರ್ ಇಲ್ಲಿ ನೀವು ರಾಜಕೀಯಕ್ಕೆ ಬಂದು ನೀವು ಇಲ್ಲಿ ಒಂದು ಉನ್ನತವಾದಂತ ಒಂದು ಜಯಭೇರಿಯನ್ನ ಬಾರಿಸಬೇಕು ಅಂದ್ರೆ ಇಲ್ಲಿರುವಂತ ಎಲ್ಲ ಮತದಾರರು ಕೂಡ ಕಾರಣ. ಹಾಗಾದ್ರೆ ಈ ಸಂದರ್ಭದೊಳಗೆ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ನೀವು ಎಲ್ಲ ಮತದಾರರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಮತದಾರ ಬಾಂಧವರನ್ನ ತಿಳಿಸಿಕೊಳ್ಳೋದು ಏನಂದ್ರೆ, ಇಲ್ಲಿ ಏನೇ ಕೊರತೆ ಇರಲಿ, ಊರಿನ ಲೈಟು, ನೀರು ಅಥವಾ ಚರಂಡಿಗಳ ವ್ಯವಸ್ಥೆ ಅಥವಾ ಕೃಷಿಯಿಂದ ಬರೋಂಥ ಮಾಹಿತಿ, ಬೀಜೋಪಕರಣಗಳು ಸರಿಯಾಗಿ ನಮ್ಮ ಕೃಷಿ ಇಲಾಖೆ ಕೊಡ್ತಿರಲ್ಲ. ಆದ ಕಾರಣ ನಾವು ಅಲ್ಲಿ ಸಹಾಯಕ ನಿರ್ದೇಶಕರು ಭೇಟಿಯಾಗಿ ಅವರಿಗೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ಕಂದಾಯ ಇಲಾಖೆಯೊಳಗೆ ಸರಿಯಾಗಿ ವ್ಯವಸ್ಥೆ, ನಮ್ಮಲ್ಲಿ ಉತ್ತರಗಳನ್ನು ಸರಿಯಾಗಿ ಎಂಟ್ರಿ ಮಾಡಲೇ ಅವರು ತಮ್ಮ ತಮ್ಮ ಹೆಸರುಗಳನ್ನು ಹಚ್ಚಿರೋದಿಲ್ಲ. ಅವ್ರ ಅಪ್ಪರ ತೀರ್ಕೊಂಡಿರ್ತಾರೆ, ಅವರು ಹಾಗೆ ಖಾಲಿ ಇರ್ತವೆ. ಒಂದು 20 ವರ್ಷ ಆಯ್ತು ಅವರು ಹೊಲನ ಅವ್ರಿಗೆ ಹಚ್ಕೊಳೋಕೆ ವ್ಯವಸ್ಥೆ ಎಲ್ಲ. ಈ ಥರ ನಾವು ಒಂದು ಗ್ರಾಮೀಣ ಮಟ್ಟ ಸ್ವಲ್ಪ ಸೇವೆ ಮಾಡ್ಬೇಕಂದ್ರೆ ಅಂತ ಹೇಳಿ ನಲ್ಲಿ ಒಂದು ಒಂದು ಅವಕಾಶ ಕೊಟ್ಟಾರೆ ಎಲ್ಲರೂ. ಅವ್ರಿಗೆ ನಾನು ಆ ಎಲ್ಲ ಕೆಲಸಗಳನ್ನು ಮಾಡಿ ತೋರಿಸುತ್ತೇನೆ. ಸರ್ ಹಾಗಾದ್ರೆ ಎಲ್ಲ ಮತದಾರರಿಗೂ ನೀವು ಈ ಸಂದರ್ಭದೊಳಗೆ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ಎಲ್ಲ ಮತದಾರರಿಗೂ, ಯಾರೇ ಇರಲಿ, ನಮ್ಮ ವಿರೋಧ ಇರಲಿ, ನಮ್ಮ ಪರ ಇರಲಿ, ಎಲ್ಲರೂ ನನ್ನ ಮತ ಬಾಂಧವರು ಹಾಗೂ ನನ್ನ ಊರಿನ ಹಿರಿಯರು. ನಾನು ಇಂದು ಚಿಕ್ಕ ವಯಸ್ಸಿನಲ್ಲಿ ನನಗೆ ಒಂದು ವೋಟ್ ಹಾಕಿ ಏನೋ ಒಂದು ಕೆಲಸ ಮಾಡ್ದಂತ ನಂಬಿಕೆ ಇಟ್ಕೊಂಡು ನನ್ನ ಕೈಸರ ಆ ನಂಬಿಕೆನ ನಾನು ಸುಳ್ಳು ಮಾಡೋಂಗಿಲ್ಲ. ನನ್ನ ಎಷ್ಟು ಪ್ರಯತ್ನ ಆದಷ್ಟು ಸಾಧ್ಯ ಆದಷ್ಟು ನಾನು ಮಾಡಿ ತೋರಿಸ್ತೀನಿ. ಸರ್ ಇವಾಗ ತಾನೇ ಚುನಾಯಿತರಾಗಿದ್ದೀರಾ, ಇನ್ನೂ 5 ವರ್ಷದ ಒಂದು ಅಧಿಕಾರಾವಧಿ ತಮ್ಮ ಕೈಯಲ್ಲಿರುತ್ತೆ. ಹಾಗಾದ್ರೆ ಆ ಒಂದು 5 ವರ್ಷದ ಅವಧಿಯೊಳಗೆ ತಾವು ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಫಸ್ಟ್ ಆಫ್ ಆಲ್ ಬೀದಿ ಕೆಲವು ಕಡೆ ಈಗ ಬೀದಿ ಕೊಂಬಗಳು, ಬೀದಿ ಲೈಟ್ಗಳು ಇಲ್ಲ, ಬೀದಿ ಲೈಟ್ಗಳು ಹಾಕೋ ವ್ಯವಸ್ಥೆ ಮಾಡಬೇಕು. ಮತ್ತು ಫಸ್ಟ್ ಆಫ್ ಆಲ್ ನಮ್ಮ ಮನೆಯ ಮೊದಲು ಏನಾಗ್ತಿದ್ರೆ, ಊರಿಗೆ ಒಂದು ಮನೆಗೊಂದು ಒಣ ಬೇಕಂತಾರೆ, ಮನೆಗೊಂದು ಮರ ಬೇಕಂತಾರೆ. ಆದ್ರೆ ನಮ್ದು ತಪ್ಪು ತಿಳ್ಕಂತೇಳಿ ಮನೆಗೊಂದು ಶೌಚಾಲಯ ಬೇಕು ಅಂದ್ರೆ, ನಮ್ದು ಶೌಚಾಲಯ ಮುಕ್ತ ಗ್ರಾಮವನ್ನು ಭುಜಾದಲ್ಲಿ ನಾನು ಇಡೀ ಗದಗ ಜಿಲ್ಲಾದಾಗ ಮಾಡಿ ತೋರಿಸ್ಬೇಕನ್ನೋ ಒಂದು ಆಸೆ ಐತಿ. ಅದಕ್ಕೆ ಊರಿನ ಹಿರಿಯರು ಮತ್ತು ನನ್ನ ಮತ ಬಾಂಧವರಿಗೆ ಸಹ ಸಹಕಾರ ನೀಡಬೇಕಂತೇಳಿ ಕೋರಿಕೆ ಹೇಳ್ತೇನೆ. ಸರ್ ಈ ಇಷ್ಟೆಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಒತ್ತು ಯಾವ ಕೆಲಸಕ್ಕೋಸ್ಕರ ಕೊಡ್ತೀರಾ ಸರ್? ತಾವು ಶೌಚಾಲಯಕ್ಕೆ ಒಂದು ಹೆಚ್ಚಿನ ವಸ್ತು ಕೊಡ್ತೀನಿ, ನೆಕ್ಸ್ಟ್ ಊರಿನ ಜನರ ಸಮಸ್ಯೆಗೆ ಸ್ಪಂದಿಸುತ್ತೇವೆ. ಸರ್ ಹಾಗಾದ್ರೆ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ನೀವು ಕರ್ನಾಟಕದ ಸಮಸ್ತ ಜನತೆಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಗ್ರಾಮೀಣ ಟಿವಿ ಮುಖಾಂತರ ಅಂದ್ರೆ, ಈ ಗ್ರಾಮೀಣ ಮಟ್ಟದಲ್ಲಿ ಬಂದು ನಮ್ಮಂತ ಪ್ರತಿಭೆಗಳನ್ನು ಗುರುತಿಸಿ ಅವರು ತಮ್ಮ
ಕೆಲಸವನ್ನು ಗ್ರಾಮೀಣ ಮಟ್ಟದಲ್ಲಿ ಇಡೀ ಕರ್ನಾಟಕ ಜನತೆಗೆ ಈ ಗ್ರಾಮೀಣ ಟಿವಿ ಮುಖಾಂತರ ತಿಳಿಸ್ತಾರಂದ್ರೆ ನಮಗೆ ಅದೊಂದು ಹೆಮ್ಮೆಯ ವಿಷಯ. ಯಾಕಂದರೆ ಯಾವ್ದೇ ಟಿವಿ ಅವರು ಬಂದು ಇಂಥ ಹಿಂಗೆ ಬರ್ತೀವಿ ಅಂತೇಳಿ ನಮಗೆ ಒಂದು ಮಾಹಿತಿ ಸಹ ಕೊಟ್ಟಿದ್ರು. ನೀವು ಮಾಹಿತಿ ಕೊಟ್ಟು ಇಂಥ ದಿನ ಊರಾಗಿರಿ ಅಂತೇಳಿ ಟೈಮಿಂಗ್ಸ್ ಅಂತ ಹೇಳಿ ನಮಗೆ ಒಂದು ಸನ್ಮಾನ ಮಾಡಿ ನೀವು ಈ ಟಿವಿಯಲ್ಲಿ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದಿಂದ ಪ್ರಸಾರ ಮಾಡ್ತಾರಂದ್ರೆ ನಮಗೂ ಒಂದು ಹೆಮ್ಮೆಯ ವಿಷಯ. ನಾವು ನಮ್ಮ ಬೂದಿಹಾಳ ಗ್ರಾಮದ ಬಗ್ಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡೋಕ್ಕೆ ನೀವು ದಾರಿ ಮಾಡಿಕೊಟ್ಟಂತ ಅಂತೇಳಿ ನನ್ನಲ್ಲಿ ಕೇಳಿಕೊಳ್ತೇನೆ. ಸರ್, ಧನ್ಯವಾದಗಳು. ನಿಮ್ಮ ಮನದಾಳದ ಅನಿಸಿಕೆಗಳನ್ನು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಇಷ್ಟೊತ್ತು ಹೇಳಿಕೊಂಡಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.